सूर्याय चन्द्राय मङ्गलाय बुधाय च गुरुशुक्रा शनिभ्यश्च राहुकेतुवे कुर्वन्तु सर्वे मम सुप्रभातम् ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಹಾಗೆ ಇವತ್ತಿನ ತಿಥಿ ಹಾಗೆ ಇವತ್ತಿನ ನಕ್ಷತ್ರ ಯಾವುದಿದೆ ಪಂಚಾಂಗ ಯಾವ ರೀತಿ ಇರತಕ್ಕಂಥದ್ದು ನೋಡ್ಕೊಂಬರೋಣ ಹಾಗೆ ವಿಶೇಷವಾಗಿ ಇವತ್ತಿನ ದಿನದ ಕೊನೆಯಲ್ಲಿ ವಿಡಿಯೋ ಕೊಡ್ತಕ್ಕಂಥದ್ದು ನೋಡಿ ಯಾರ್ಯಾರಿಗೆ ಯಾರಿಗೆ ಯಾವ ಯಾ ನಿಮ್ಮ ಮನೆ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನದ ಎದುರುಗಡೆ ಇದೆ ಗುರುಗಳೇ ಹಾಗೆ ದೇವಸ್ಥಾನಕ್ಕೆ ನಮ್ಮ ಬಾಗಿಲು ಕೂಡ ಅದೇ ಥರ ಎದುರುಗಡೆಯೇ ಇದೆ ಇದಕ್ಕೆ ಏನು ಪರಿಹಾರಗಳಿದೆ ವಾಸ್ತುವಿನ ಪ್ರಕಾರ ಆ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಮನೆಗೆ ಯಾವ ಒಂದು ಸಮಸ್ಯೆಯನ್ನು ಕಾಡತಕ್ಕಂಥದ್ದು ಇರುತ್ತೆ ಯಾಕೆ ಕಾಡುತ್ತೆ ಅದಕ್ಕೆ ಪರಿಹಾರ ಆದರೂ ಏನು ಪ್ರತಿಯೊಂದು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ ಹಲವಾರು ವಿಡಿಯೋಸ್ನ ಮಾಡಿದ್ದೇನೆ ಇದ್ರ ಬಗ್ಗೆ ಇಡೀ ಪೂರ್ತಿ ವಾಸ್ತುವಿನ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಖಂಡಿತ ನಮ್ಮ ವಿಡಿಯೋಸ್ ಅಲ್ಲಿ ಇದ್ದಾವೆ ಪ್ರತಿಯೊಂದು ನೋಡ್ಕೊಂಡು ಬನ್ನಿ ಬಹಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಡಿಯೋ ನಾನು ಕೊಟ್ಟಿದ್ದೇನೆ ನಮ್ಮ ವಾಸ್ತುವಿನ ಪ್ರತಿಯೊಂದು ವಿಡಿಯೋಸ್ನ ನಾನು ಕೊಟ್ಟಿದ್ದೇನೆ ನೋಡ್ಕೊಂಬನ್ನಿ ಅದನ್ನ ನೋಡೋಣ ಇವತ್ತಿನ ದಿನದ ಮಹತ್ವ ಹೇಗಿದೆ ಯಾವ ನಕ್ಷತ್ರ ಇದೆ ತಿಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಶುಕ್ರವಾರ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು ಸುಕರ್ಮ ಯೋಗ ಇರ್ತಕ್ಕಂಥದ್ದು ವಾಣಿಜ ಕರುಣ ಇರ್ತಕ್ಕಂಥ ಸಮಯ ಹಾಗೆ ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ರಾಹುಕಾಲವನ್ನು ನೋಡೋಣ ಬೆಳಗ್ಗೆ ಹತ್ತು ಗಂಟೆ ಐವತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲವನ್ನು ವೀಕ್ಷಣೆಯನ್ನು ನೋಡೋಣ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲವನ್ನು ನೋಡೋಣ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಕಂಠ ಬರ್ತಿಕ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಈ ಸಮಯ ಸ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಇವತ್ತು ಸಹಿತ ಮೀನರಾಶಿ ಉತ್ತರಾಭಾದ್ರಪದ ನಕ್ಷತ್ರ ಅಂದರೆ ಶನಿಯ ನಕ್ಷತ್ರದಲ್ಲಿ ಕೂತಿದ್ದಾರೆ ಯಾರಿಗೆ ಯಾವ ಒಂದು ಸಮಸ್ಯೆ ಕಾಡುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾಫಲ ಇರತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಲಾಭ ಇದ್ರೂ ಸಹಿತವಾಗಿ ಶನಿಯ ದೃಷ್ಟಿ ತೃತೀಯ ಭಾವದಲ್ಲಿದೆ ಸ್ವಲ್ಪ ನಷ್ಟದ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ನಿಮ್ಮ ಕೆಲಸದಲ್ಲೂ ಎಚ್ಚರಿಕೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಕ್ಕಂಥದ್ದು ಇರುತ್ತೆ ಕೆಲಸಗಾರರಿಂದ ಸಮಸ್ಯೆ ಬರ್ತಕ್ಕಂಥದ್ದು ಮೀನ ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಾಡಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಕೊಟ್ಟು ಪ್ರಧಾನವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಉತ್ತಮ ಹಾಗೆ ಋಷಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಋಷಭರಾಶಿಯವರೆಗೂ ಸಹಿತ ಒಂದಷ್ಟು ಲಾಭ ಹಾಗೆ ನಷ್ಟದ ಪ್ರಮಾಣವನ್ನು ತೋರಿಸುತ್ತೆ ಇವತ್ತು ಲಾಭ ಬರುತ್ತೆ ಹಾಗೆ ವ್ಯಾ ವ್ಯಾಪಾರದಲ್ಲಿ ಲಾಭವನ್ನ ಮಾಡ್ತೀರಿ ಹಾಗೆ ಅಧಿಕಾರದಲ್ಲಿ ಲಾಭವನ್ನ ಇರ್ತಕ್ಕಂಥದ್ದು ನೋಡ್ತೀವಿ ಆದರೂ ಕೂಡ ಕೊನೆಯಲ್ಲಿ ಏನು ಝೀರೋ ಇರತಕ್ಕಂಥ ಇನ್ಕಮ್ ತೋರಿಸ್ತದೆ ಯಾರಾದ್ ಸಾಧ್ಯವಾದಷ್ಟು ಋಷಭ ಇರ್ತಕ್ಕಂಥವ್ರು ಮನೆಯ ವಿಚಾರ ಆಗಿರ್ಬೋದು ಆಸ್ತಿಯ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಯೂಶ್ವಲಿ ಒಳ್ಳೆದಾಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಮ್ಯಾಕ್ಸಿಮಮ್ ಎಲ್ಲ ಥರದ ಲಾಭವನ್ನು ನೋಡ್ತೀನಿ ಅಧಿಕಾರದಲ್ಲಿ ಲಾಭವನ್ನ ನೋಡ್ತೀರಿ ಕೆಲಸ ಕಾರ್ಯದಲ್ಲಿ ಲಾಭವನ್ನ ನೋಡ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಲಾಭದ ದಿನ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥ ದಿನವಾದರೂ ಸಹಿತ ಒಂದು ರೀತಿಯಾಗಿ ಲಾಭ ಬರುತ್ತೆ ತೊಂದರೆ ಇಲ್ಲ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಅಧಿಕಾರದಲ್ಲಿ ಲಾಭ ಅಂತ ಕೂಡ ನೋಡಿದ್ವಿ ಹಾಗೆ ಸಂಗಾತಿಯಿಂದ ಲಾಭ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ನಿಮ್ಮ ಒಂದು ವಿಶೇಷವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ದಿನ ಬಡ್ತಿ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಪ್ರಾಯಾಸದಾಯಕವಾದರೂ ಸಹಿತ ಒಂದು ರೀತಿಯಾಗಿ ಅಭಿವೃದ್ಧಿಗೆ ಜಾಸ್ತಿ ಕಾರ್ಯಗಳು ಇರುತ್ತೆ ಆದರೆ ಸಣ್ಣ ಪುಟ್ಟ ಅವಘಡಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಣ್ಣ ಪುಟ್ಟ ಕಷ್ಟ ತೋರಿಸ್ತಕ್ಕಂಥ ಕೆಲಸ ತೋರಿಸ್ತಾ ಇದೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನೀವು ಸಹಿತ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೆ ಎಳ್ಳೆಣ್ಣೆ ಸಾಧ್ಯವಾದಷ್ಟು ಅಂದ್ರೆ ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಖಂಡಿತವಾಗಿ ಸಮಸ್ಯೆಯಿಂದ ದೂರ ಆಗ್ಬಿಡುತ್ತೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ಉತ್ತಮ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಏಗೇನು ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನ ಎದುರಿಸತಕ್ಕಂಥ ದಿನ ಬಿಸ್ನೆಸ್ಸಲ್ಲಿ ಅಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನ ನಾವು ಇವತ್ತಿನ ದಿನ ಸಹಿತವಾಗಿ ನೋಡ್ತೀವಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ಇರುತ್ತೆ ಸಿಂಹರಾಶಿಯವರಿಗೆ ತ್ರಯಂಬಕ ಮಂತ್ರವನ್ನ ಹೇಳ್ಕೊಳ್ಳಿ ಇವತ್ತಿನ ದಿನ ಏನೇನು ನಮ್ಮ ಹತ್ರ ಏನಾದರೂ ತ್ರಯಂಬಕ ಮಂತ್ರಗಳ ಯಂತ್ರವನ್ನ ಕೊಟ್ಕೊಂಡಿದ್ರೆ ಖಂಡಿತವಾಗಿ ಇವತ್ತಿನ ದಿನ ಸ್ನಾನ ಮಾಡಬೇಕಾದ್ರೂ ಸಹಿತ ಅದನ್ನು ಹಾಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ತ್ರಯಂಬಕ ಮಂತ್ರವನ್ನ ಹೇಳೋದ್ ಮರಿಬೇಡಿ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಚೂರು ಸಾಂಸಾರಿಕ ಜೀವನದಲ್ಲಿ ಸಾಮರಸ್ಯ ಕದಡ್ತಕ್ಕಂಥ ಸನ್ನಿವೇಶಗಳು ಕಾಡ ತೋರಿಸ್ತಾ ಇದೆ ಇವತ್ತಿನ ದಿನ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಒತ್ತಡದ ವಾತಾವರಣದ್ದು ಶ್ರಮವನ್ನು ಹಾಕಿ ಎಫರ್ಟ್ ಹಾಕಬೇಕಾಗುತ್ತೆ ನೀವು ಎಫರ್ಟ್ ಆಗ್ತಷ್ಟು ಕೂಡ ಉತ್ತಮ ಆಗ್ತದೆ ಇಲ್ಲ ಅಂದರೆ ಸುಮ್ಮನೆ ಸೋಂಬೇರಿತನವನ್ನು ಮಾಡಿದ್ರೆ ಸ್ವಲ್ಪ ಕಷ್ಟದ ದಿನ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶ್ರಮ ಇದೇ ನಿಮ್ಮ ಪರಿಹಾರ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ಸ್ವಲ್ಪ ಕೋಪದಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂಥ ದಿನ ಸ್ವಲ್ಪ ಸಾಂಸಾರಿಕ ಜೀವನದಾಗಿರ್ಬೋದು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಎಚ್ಚರಿಕೆ ಇವತ್ತು ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರಾಗಾದ್ರೂ ನೋಡ್ಕೊಳ್ಳಿ ಯಾರಾಗಾದ್ರೂ ದಶ ನಡೀತಾ ಇದೆಯಾ ನಿಮ್ಮ ಪ್ರೀತಿಯ ವಿಚಾರ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಟ್ರೇಡಿಂಗ್ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹಿನ್ನಡೆಯನ್ನು ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಎಫರ್ಟ್ ಅಹಂ ಕಡಿಮೆ ಮಾಡ್ಕೊಳ್ಳಿ ಸಿಟ್ಟಿನಿಂದ ಅನರ್ಥ ಕಟ್ಟಿಟ್ಟ ಬುತ್ತಿ ಹಾಗೆ ರುಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ಒಂದು ರೀತಿಯಾಗಿ ಅಸಮಾಧಾನದ ವಾತಾವರಣ ಇರತಕ್ಕಂಥದ್ದು ಯಾರ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಸಹೋದರರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ಮನೆಯ ವಿಚಾರದಲ್ಲಿ ಏನೋ ಲೋನ್ ಅಪ್ಲೈ ಮಾಡಿದ್ದೆ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ವಿಚಾರವಾಗಿ ಅಭಿವೃದ್ಧಿಗೋಸ್ಕರ ನೀವು ಶಿವನ ಅಷ್ಟೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಶ್ರಮ ಆಗ್ತಿರಿ ತಿಕ್ಕಾಪಟ್ಟೆ ಶ್ರಮ ಆಗ್ತಿರಿ ಆದರೆ ಒಂದೇ ಅಟೆಂಪ್ಟ್ಗೆ ಇವತ್ತಿನ ದಿನ ಸಕ್ಸಸ್ ರೇಟ್ ಕಡಿಮೆ ಹಲವಾರು ಅಟೆಂಪ್ಟ್ಸ್ ಹಾಕ್ಬೇಕಾಗುತ್ತೆ ಜೊತೆಗೆ ನೆರವಿನಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಒಟ್ಕೊಳ್ಳಿ ಕೆಲಸಗಾರರಲ್ಲಿ ಉತ್ತಮ ಸಂಭಾಷಣೆ ಇರಲಿ ಯಾರ್ಯಾರು ಈ ಧನುರಾಶಿಯಲ್ಲಿದ್ದಿರೋ ನಿಮ್ಮ ಕೆಲಸದಾರರ ಒಟ್ಟಿಗೆ ಉತ್ತಮ ಸಂಭಾಷಣೆ ಮುಖ್ಯ ಏರುಪೇರಾಗಿ ಮಾತಾಡಿದ್ರಿ ಅದೇ ಶತ್ರುವಾಗಿ ಪರಿಣಾಮ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ನೀವು ಆಗಿ ಅವರಲ್ಲಿ ವರ್ಕನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಅನರ್ಥ ಆಗ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಕರ ರಾಶಿಯವರಿಗೆ ಹಣದ ವಿಚಾರವಾಗಿ ಸ್ವಲ್ಪ ಮಂದಗತಿಯ ವ್ಯಾಪಾರಗಳಾಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯ ಚಾಲನೆ ಅಂತ ನೋಡಿದ್ವಿ ಆದರೆ ಒಂದು ವಿಶೇಷತೆ ಏನಪ್ಪ ಅಂದರೆ ನಿಮಗೆ ಸಾಧಾರಣ ಆದರೂ ಕೂಡ ಒಟ್ಟಾಗಿ ಡಿಲೇ ಆದರೂ ಡಿನೇ ಆಗಲ್ಲ ಅಂತೀವಲ್ಲ ಒಟ್ಟಾರೆಯಾಗಿ ಲಾಭವನ್ನು ಬರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಖಂಡಿತ ಎಫರ್ಟ್ ಹಾಕಿ ಹಾಗೆ ಸ ಸೋಂಬೇರಿತನವನ್ನು ಬಿಡಿ ಮ್ಯಾಕ್ಸಿಮಮ್ ಒಳ್ಳೇದಾಗ್ತಾ ಬರ್ತದೆ ಕೊನೆಯ ದಿನ ನಾವು ನೋಡ್ಬೋದು ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವರೆಗೂ ಸಹಿತ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಮನಸ್ಸು ಚಂಚಲತೆಯಿಂದ ಕೂಡಿರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ನೀವು ಚಂದ್ರ ಕೂತಿರ್ತಕ್ಕಂಥ ಜಲತತ್ವ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸು ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಶನಿಯ ಕೂತಿರ್ತಕ್ಕಂಥ ಸ್ಥಾನ ಕುಂಭರಾಶಿಯಲ್ಲಿರೋದ್ರಿಂದ ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ಮತ್ತೆ ನಿಮಗೆ ನಿಮ್ಮ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥ ನಿಮ್ಮ ಬಗ್ಗೆ ಏನಾದರೂ ತಪ್ಪು ಮಾಡ್ಕೊಂಡಿದ್ರೆ ಇಮ್ಮು ಅಂದರೆ ಹಿಮ್ಮುಖವಾಗಿ ನೋಡ್ತಕ್ಕಂಥದ್ದು ಇವತ್ತಿನ ದಿನ ತೋರಿಸ್ತವೆ ಏನಾದರೂ ತಪ್ಪು ಮಾಡಿದ್ದೆ ಸರಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಆಲೋಚನಾ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಬೆಳೆದ್ಬಿಡುತ್ತೆ ಯಾರು ಕುಂಭರಾಶಿಯಲ್ಲಿ ಇದ್ದೀರೋ ಖಂಡಿತ ನೀವು ಸಹಿತ ಶಿವನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಆದರೂ ಸಹಿತ ನಾನು ಹೇಳ್ತಿದ್ದೀನಿ ಕುಂಭರಾಶಿಯವರು ಇವತ್ತು ಸುಮ್ಮನೆ ಅಂತೂ ಕೂರೋದಿಲ್ಲ ಮ್ಯಾಕ್ಸಿಮಮ್ ಏನಾದರೂ ಒಂದು ಕಾರ್ಯಪ್ರವೃತ್ತರಾಗಿದ್ದೇ ಇರ್ತಾರೆ ಇವತ್ತಿನ ದಿನ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ನಿಮ್ಮ ಜಾಯಿಂಟ್ಸ್ ಪೈನ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀ ಪೇಯ್ನ್ ಅಂತ ಕೂಡ ನೋಡಿದ್ವಿ ಮೊಣಕಾಲ್ ನೋವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಕಾಲ್ ನೋವು ಆಗ್ತಕ್ಕಂಥ ಸನ್ನಿವೇಶ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಮಸಾಜ್ ಮಾಡಿಸ್ಕೊಳ್ಳಿ ಎಳ್ಳೆಣ್ಣೆಯಿಂದ ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಆಗ್ಬಿಡುತ್ತೆ ಇಷ್ಟು ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಮನೆ ದೇವಸ್ಥಾನದ ಎದುರುಗಡೆ ಇದೆ ಹಾಗೆ ನಿಮ್ಮ ದೇವಸ್ಥಾನದ ಬಾಗಿಲು ಅಂದರೆ ದೇವಸ್ಥಾನದ ಎದುರುಗಡೆಯಿಂದ ನಿಮ್ಮ ಮನೆಯ ಬಾಗಿಲಿಗೆ ಎಲ್ಲೋ ಗೋಡೆಗೆ ಹಿಟ್ ಅಂದರೆ ಆ ದೃಷ್ಟಿ ಬೀಳ್ತಾ ಇದೆ ಅಂದಾಗ ಸ್ವಲ್ಪ ಸಮಸ್ಯೆದಾಯಕ ಮನೆಯಲ್ಲಿ ಸಾವು ನೋವುಗಳಾಗ್ಬೋದು ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಯಾಕೆಂದರೆ ಸಾಧ್ಯವಾದಷ್ಟು ನೀವು ದೇವಸ್ಥಾನ ದೃಷ್ಟಿ ಅಂದರೆ ದೇವರ ದೃಷ್ಟಿ ಅಂತ ಕರಿತೀವಿ ದೇವರ ದೃಷ್ಟಿ ಒಳ್ಳೆಯದೇ ಇರುತ್ತೆ ಆದರೆ ಅಲ್ಲಿ ಬರ್ತಕ್ಕಂಥ ಎನರ್ಜಿ ಕೆಟ್ಟದಾಗಿರುತ್ತೆ ದೇವಸ್ಥಾನ ಸುತ್ತಮುತ್ತ ಇರತಕ್ಕಂಥ ಮನೆಗಳನ್ನು ನೋಡಿ ನಾನು ಹಲವಾರು ವಿಡಿಯೋ ಮಾಡಿದ್ದೇನೆ ಇದಕ್ಕೆ ಪರಿಹಾರವೇನು ಸಾಧ್ಯವಾದಷ್ಟು ನೀವು ಎದುರುಗಡೆ ಇದೆ ಹಾಗೆ ದೇವಸ್ಥಾನದ ಒಂದು ಬಾಗಿಲಿನ ಗೋಡೆಗೂ ಕೂಡ ಅಟ್ಯಾಚ್ ಆಗ್ತಿದೆ ಎಂದಾಗ ಅಲ್ಲಿ ಸಾಧ್ಯವಾದರೆ ನೀವು ಎಕ್ಕದ ಗಿಡವನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ತುಳಸಿ ಗಿಡವನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಶುಭ್ರವಾಗಿರಬೇಕಾಗುತ್ತೆ ರಂಗೋಲೆಗಳನ್ನು ಹಾಕಬೇಕಾಗ್ತದೆ ನಿಮ್ಮ ಮನೆಯನ್ನು ಶುಭ್ರವಾಗಿ ಇಟ್ಕೋಬೇಕಾಗ್ತದೆ ಯಾರ್ಯಾರು ದೇವಸ್ಥಾನದ ಎದುರುಗಡೆ ಮನೆ ಇದ್ರೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಗೋಡೆಗೆ ನೆರಳು ಬೀಳ್ತಾ ಇದೆ ಮುಖ ದೃಷ್ಟಿ ಇದೆ ಹಾಗೆ ಬಾಗಿಲು ದೃಷ್ಟಿ ಇದೆ ಎಂದಾಗಲೂ ಕೂಡ ಅಲ್ಲಿ ಅದನ್ನೇ ಮಾಡಬೇಕಾಗುತ್ತೆ ಬಾಗಿಲಿಗೆ ದೃಷ್ಟಿ ಗುರುಗಳಿಗೆ ಯಾವುದೋ ಗೋಡೆಗೆ ದೃಷ್ಟಿ ಇದೆ ಅಟ್ಲೀಸ್ಟ್ಲಿ ಅಟ್ಲೀಸ್ಟ್ ದೃಷ್ಟಿ ಗಣಪತಿಯನ್ನ ಇಡಬೇಕಾಗುತ್ತೆ ಅಥವಾ ತುಳಸಿ ಗಿಡವನ್ನ ಇಡಬೇಕಾಗುತ್ತೆ ತುಳಸಿ ಗಿಡದ ಅಕ್ಕಪಕ್ಕ ಗಣೇಶ ಅಂದ್ರೆ ಮಧ್ಯದಲ್ಲಿ ಗಣೇಶವನ್ನ ಸ್ಥಾಪನೆ ಮಾಡಿ ಸ್ವಸ್ತಿಕ್ ಚಿಹ್ನೆ ಅರಿಶಿಣದಿಂದ ಇರತಕ್ಕಂತ ಸ್ವಸ್ತಿಕ್ ಚಿಹ್ನೆಯನ್ನ ಇಡಬೇಕಾಗುತ್ತೆ ಅಲ್ಲಿ ಇವೆಲ್ಲ ಇಟ್ಟಾಗ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಜೊತೆಗೆ ಮನೆಯಲ್ಲಿ ಶುಭ್ರತೆಯನ್ನು ಕಾಪಾಡಬೇಕಾಗುತ್ತೆ ಆಗಿಂದಾಗ್ಗೆ ಧೂಪದೇ ನೈವೇದ್ಯಗಳನ್ನು ಮಾಡಬೇಕಾಗ್ತದೆ ಆಗಿಂದಾಗೆ ಕರ್ಪೂರಗಳನ್ನು ಉದರ್ಸ್ಬೇಕಾ ಉರಿಸ್ಬೇಕಾಗುತ್ತೆ ಶುಭ್ರವಾಗಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇವೆಲ್ಲ ರೀತಿಯಿಂದ ಮಾಡಿದ್ರೆ ಮಾತ್ರ ಮನೆಯ ಅಭಿವೃದ್ಧಿ ಸಿಗುತ್ತೆ ಇಲ್ಲಾಂದರೆ ಕಷ್ಟಗಳಿಂದ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರು ನಿಮ್ಮ ಮನೆಯ ಎದುರುಗಡೆ ಬಾಗಿಲು ದೇವಸ್ಥಾನ ಕರೆಕ್ಟಾಗಿದೆ ಅಂದಾಗ ಈ ಕೆಲಸಗಳನ್ನು ಮಾಡಿಕೊಳ್ಳಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ದೂರ ಆಗ್ತೀರಿ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೂ ಭವಂತು